ತಿರುಪತಿ ಲಡ್ಡು ಕಲಬೆರಿಕೆ ವಿವಾದ ಬೆನ್ನಲ್ಲೇ ತಿರುಪತಿಯಲ್ಲಿ ಶುದ್ದಿ ಕಾರ್ಯವನ್ನ ನಡೆಸಲಾಯಿತು ಅದೇ ರೀತಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿ ದೇಗುಲದಲ್ಲೂ ಶುದ್ದಿ ಕಾರ್ಯ ಇದೆ ವರ್ಷದ ಅಪಚಾರವನ್ನ ಮನ್ನಿಸುವಂತ ಶ್ರೀವಾರಿ ಪವಿತ್ರೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ ಪವಿತ್ರೋತ್ಸವದಲ್ಲಿ ಭಾಗಿಯಾಗೋಕೆ ಭಕ್ತಾದಿಗಳಿಗೂ ಅವಕಾಶವನ್ನ ಮಾಡಿಕೊಡಲಾಗಿದೆ ಇಂದು ಸಂಜೆ ಆರು ಮೂವತ್ತರಿಂದ ಪವಿತ್ರೋತ್ಸವ ಪ್ರಾರಂಭವಾಗಿ ನಾಲ್ಕು ದಿನಗಳ ಕಾಲ ಜರುಗಲಿದೆ ತಿರುಪತಿ ಅರ್ಚಕರಿಂದ ಹೋಮ ಹವನ ನಡೆಯಲಿದೆ ಇಂದು ಮೊದಲ ದಿನ ಆಚಾರ್ಯ ವರನಂ ಎರಡನೇ ದಿನ ಹೋಮ ಮೂರನೇ ದಿನ ಪವಿತ್ರ ಸಮರ್ಪಣ ಮತ್ತು ನಾಲ್ಕನೇ ದಿನ ಪವಿತ್ರೋತ್ಸವ ನಡೆಸಲಾಗುತ್ತೆ ಇನ್ನು ಟಿ ಟಿಡಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಭಕ್ತರಿಂಗ ಬೇಡಿಕೆ ಕಡಿಮೆ ಆಗಿಲ್ಲ ಪ್ರಕರಣ ಅಂದ್ರೆ ಲಡ್ಡು ವಿವಾದದ ನಂತರ ಟಿಟಿಡಿಯ ಎಲ್ಲಾ ದೇವಾಲಯಗಳನ್ನ ಶುದ್ಧೀಕರಣ ಮಾಡುವಂತಹ ಕೆಲಸ ಸಂಪೂರ್ಣವಾಗಿ ಆಗದಿರುವಂತದ್ದು ಅಂದ್ರೆ ಮಂಗಳವಾರದಿಂದಲೂ ಕೂಡ ಕಾರ್ಯ ನಡೆದಿದೆ ಇವತ್ತು ಬೆಂಗಳೂರಿನ ಕಾವಲಲ್ಲಿರುವಂಥ ತಿರುಪತಿ ತಿರುಮಲ ದೇವಾಲಯ ಏನಿದೆ ತಿರುಮಲ ತಿರುಪತಿ ದೇವಸ್ಥಾನ ಇಲ್ಲಿ ಪವಿತ್ರೋತ್ಸವವನ್ನು ನಡೆಸೋದಕ್ಕೆ ಈಗ ಸಿದ್ಧತೆಗಳು ಬರದಿಂದ ಆಗಿದೆ ಇವತ್ತು ಸಂಜೆ ಆರು ಮೂವತ್ತರಿಂದ ಇಲ್ಲಿ ಆ ಪವಿತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಶ್ರೀವಾರಿ ವರ್ಷದ ಅಂದರೆ ಪ್ರತಿ ವರ್ಷವೂ ಕೂಡ ಪವಿತ್ರೋತ್ಸವವನ್ನು ಆಚರಣೆ ಮಾಡ್ತಾರೆ ಅದು ಕೂಡ ವಿಶೇಷವಾಗಿ ತಿರುಪತಿ ತಿರುಮಲ ಏನು ದೇವಾಲಯ ಇದೆ ತಿರುಪತಿಯಿಂದಲೇ ಇಲ್ಲಿಗೆ ಅರ್ಚಕರು ಬರ್ತಾರೆ ಅರ್ಚಕರು ಬಂದು ಇಲ್ಲಿ ಈ ಪವಿತ್ರೋತ್ಸವದಲ್ಲಿ ಭಾಗಿಯಾಗುವಂಥದ್ದು ಇನ್ನೊಂದು ವಿಶೇಷ ಈ ಬಾರಿ ಅಂದರೆ ಸಾಕಷ್ಟು ವಿವಾದ ಲಡ್ಡು ವಿಚಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶುದ್ಧಿ ಕಾರ್ಯ ಕೂಡ ಆಗಿದೆ ಆ ಶುದ್ಧಿ ಕಾರ್ಯ ಆದಂಥ ನಂತರ ನಡೀತಾ ಇರುವಂಥ ಈ ಪವಿತ್ರೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿವರೆಗೂ ಕೂಡ ಅಂದರೆ ದೇವಾಲಯದಲ್ಲಿ ಯಾವುದೇ ರೀತಿಯ ಅಂದರೆ ಭಕ್ತರಿಗೆ ಅವಕಾಶ ಇಲ್ಲ ಈಗ ದರ್ಶನಕ್ಕೆ ಸಂಜೆ ಆರು ಮೂವತ್ತರ ನಂತರ ದೇವಾಲಯದಲ್ಲಿ ಅಂದರೆ ದರ್ಶನಕ್ಕೆ ಸ್ವಾಮಿಗಳ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ಸಾವಿರ ಲಡ್ಡುಗಳು ತಿರುಪತಿಯಿಂದ ಇಲ್ಲಿ ಬರುವಂಥದ್ದು ಅವುಗಳನ್ನು ಏನು ಭಕ್ತಾದಿಗಳು ಬರ್ತಾರೆ ಅವರಿಗೆ ಪ್ರಸಾದವನ್ನು ಕೊಡ್ತಾ ಇರುವಂಥದ್ದು ಯಾವುದೇ ರೀತಿಯಂಥ ಗೊಂದಲ ಇಲ್ಲ ಶುಚಿ ಶು ಶುಚಿ ಮಾಡುವಂಥದ್ದು ಆ ಕಾರ್ಯ ಎಲ್ಲ ಕೂಡ ಈಗಾಗಲೇ